ಅಲ್ಲೊಂದು ಹೈದರಾಬಾದಲ್ಲಿ ನಾನು ಹೋಟೆಲ್ ಹೆಸರು ಮರ್ತಿದ್ದೀನಿ ಅಲ್ಲೊಂದು ಹೋಟೆಲ್ನ ನಾವು ಉಳ್ಕೊಂಡಿದ್ದು ಆ ಉಳ್ಕೊಂಡದ್ದು ರಾಮಾಜ್ ಸ್ಟುಡಿಯೋ ಎಲ್ಲ ನೋಡಿ ಬಂದಿದ್ದು ಬಂದಿದ್ದು ಅಲ್ಲೇನಾಯಿತು ನಾವು ಉಳ್ಕೊಂಡ ಹೋಟ್ಲು ಪಕ್ಕದಲ್ಲೇನೆ ಆ ರೂಮ್ ರೂಮ ನಾನು ಅವನೇನಂದ ಇಲ್ಲಿ ಪಕ್ಕದ ರೂಮ್ ಇದೆಯಲ್ಲ ಅದು ಅನುಷ್ಕಾ ಶೆಟ್ಟಿ ಅವ್ರದ್ದು ಪ್ರೊಡಕ್ಷನ್ ರೂಮು ಅಂತ ಹೌದಾ ಇದು ಅನುಷ್ಕಾ ಶೆಟ್ಟಿ ಅವ್ರದ್ದು ಅಲ್ಲಿ ಯಾರು ಇರ್ತಾರೆ ಅಂತ ಕೇಳಿದೆ ನಾನು ಅವರ ಮ್ಯಾನೇಜರ್ ಏನೇ ಇರಬೇಕು ಹೌದು ನಾನು ಅವ್ರ ಕೆಲ ಮಾತಾಡ್ಬೋದ್ ಆ ಹುಡುಗ ಹೇಳಿದೆ ಅಲ್ಲಿ ಹೋಗಿ ಹೇಳಿದ್ದಾನೆ ಒಬ್ಬರು ಕನ್ನಡ ಡೈರೆಕ್ಟ್ರು ಅವರು ಅನಿಸ್ಕಾ ಶೆಟ್ಟಿ ಅವ್ರ ಹತ್ರ ಮಾತಾಡಬೇಕಂತೆ ಅವ್ರ ನಂಬರ್ ಕೊಡಲಿಕ್ಕಾಗುತ್ತ ಅಂತ ಕೇಳ್ತಾ ಇದ್ದಾರೆ ಹಾಗೆ ಅನುಕೂಲ ಆ ರೂಮ್ ಬಾಯ್ ಏನು ಮಾಡ್ದೆ ನನ್ನನ್ನು ಕರೆದ ನೀವೇ ಬನ್ನಿ ಮಾತಾಡಿ ಅವ್ರ ಹತ್ರ ಅಂತ ನಾನು ಸೀದಾ ಅಲ್ಲಿ ಹೋದೆ ಹೋದೆ ಅವನು ನನಗೆ ನನಗೆ ತಮಿಳ್ ಬರ ತೆಲುಗು ಬರಲ್ಲ ಹಿಂದಿ ಬರುತ್ತೆ ಹಾಂ ಹಿಂದಿ ಬರುತ್ತೆ ನಾನು ಹಿಂದಿನಲ್ಲೇ ಮಾತಾಡಿದೆ ಹತ್ರ ಹಿಂದಿನ ಮಾತಾಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ಅವ್ರದ್ದು ನಂಬರ್ ಕೊಡ್ತೀರಾ ಅಂತ ಕೇಳಿದೆ ಅವನು ಅಪ್ಕ ನಾಮ್ ಕ್ಯಾ ಹೇಯ್ ಅಂದ ಮೇರ ನಮ್ಮ ಕೋಡ್ಲು ರಾಮಕೃಷ್ಣ ಹಾಯ್ ಅನಿಸ್ಕಾಜಿಗೂ ಅಚ್ಚ ಜಾಂತ ಹೈ ಹುನ್ಸಿ ಬೋಲಿಯೇ ಮೇರೆ ನಾಮು ಅಂತ ಹೇಳಿದೆ ಹೇಳಿದಾಗ ಅವನೇನು ಮಾಡಿದೆ ದಸ್ ಮೈ ಬ ಮೇಡಮ್ ಕ ಬಾಸ್ ಪಾಸ್ ಏಕ್ ಬಾರ್ ಬಾತ್ ಕರ್ಕೆ ಕರಕ್ಕೆ ಬಾದ್ಮೇ ಹಪ್ಕ ಬೋಲ್ತವ್ನು ಪರವಾನೆ ಮೈ ನೆಕ್ಸ್ಟ್ ರೂಮ್ ಹೈ ಆಕೆ ಬೋಲಿಯೇ ಅಂದೆ ನನ್ನ ಪಕ್ಕದ ರೂಮಲ್ಲಿ ಇದ್ದೆ ನಾನು ಬೇರೆ ಯಾವುದೋ ವರ್ಕ್ ಮಾಡ್ತಾಯಿದ್ದೆ ಕರೆಕ್ಟ್ ಟೆನ್ ಮಿನಿಟ್ಸಿಗೆ ಅವನೇ ಫೋನ್ ತಗೊಂಡು ಆ ಮೇಡಮ್ ಲೈನ್ ಮೇ ಕರ್ಜಿ ಅಂತ ಕೊಟ್ಟರು ನಾನು ಶಾಕು ಶಾಕು ಆ ಶಾಕ್ನಲ್ಲೇ ನಾನು ಫೋನ್ ಎತ್ಕೊಂಡೆ ಫೋನ್ ಎತ್ಕೊಂಡು ಹಲೋ ಹೇಗಿದ್ದೀರಾ ಸರ್ ಅಂತ ಅಲ್ಲಿಂದ ಕೌಂಟ್ರು ನನಗೆ ಶಾಕು ಏನು ಯಾರು ಅನಿಸ್ಕೋರಾ ಹೇಗಿದ್ದೀರಾ ಆಯ್ತು ನಾನು ಚೆನ್ನಾಗಿದ್ದೀನಿ ಸರ್ ಏನು ಸರ್ ಹೈದರಾಬಾದಿಗೆ ಬಂದುಬಿಟ್ಟಿದ್ದೀರಾ ಅಂದರೆ ನಾನೊಂದು ಫಿಲಮ್ ಮಾಡ್ತಾ ಇದ್ದೀನಮ್ಮ ಅದರದ್ದು ರಾವ್ ಸ್ಟುಡಿಯೋದಲ್ಲಿ ಸಾಂಗ್ ಶೂಟ್ ಮಾಡೋಣ ಅಂದರು ಪ್ರೊಡ್ಯೂಸರು ಅದನ್ನು ನೋಡೋಣ ಅಂತ ಬಂದಿದ್ದೀನಿ ಸರ್ ನಿಮ್ಮನ್ನು ನೋಡಬೇಕು ಸರ್ ನಾಳೆ ನಾನು ಈಗ ನಾನು ಬಾಂಬೆಲಿದ್ದೀನಿ ಶೂಟ್ ಅದು ಶೂಟಿಂಗಲ್ಲಿದ್ದೀನಿ ನಾಳೆ ನಿಮ್ಮನ್ನು ನಾನು ಭೇಟಿ ಮಾಡಲೇಬೇಕು ನನ್ನದು ಏನಾಗಿದೆ ನನಗೂ ನನಗೂ ಇಷ್ಟ ಬಟ್ ಏನಾಗಿದೆ ನಾಳೆ ಪ್ರೊಡ್ಯೂಸರು ಟಿಕೆಟ್ ರಿಟರ್ನ್ ಟಿಕೆಟ್ ಮಾಡಿಸ್ಬಿಟ್ಟಿದ್ದಾನೆ ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾಳೆ ನಾನು ಹೋಗಲಿ ಏ ಇಲ್ಲ ಸರ್ ಕ್ಯಾನ್ಸಲ್ ಮಾಡಿ ಒಂದು ದಿನದ ಮಟ್ಟಿಗೆ ಬಂದಿದ್ದಾರೆ ನಿಮ್ಮನ್ನು ನೋಡಿ ಎಷ್ಟು ವರ್ಷ ಆಯಿತು ಸರ್ ಅಂತ ಪಾಪ ನನಗೆ ಎಷ್ಟು ಆತ್ಮೀಯತೆಯಿಂದ ಎಷ್ಟು ಗೌರವ ಕೊಟ್ಟು ಅವಳು ಮಾತಾಡಿದ ರೀತಿ ಇದೆಯಲ್ಲ ಅದು ಅದು ಬಹುಶಃ ಅಷ್ಟು ಅಷ್ಟು ದೊಡ್ಡ ನಟಿಯಾಗಿದ್ರು ಯಾರೆಲ್ಲೂ ಇರ ಇರಲಿಕ್ಕೆ ಆಗ ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಕೊನೆಗೆ ಕೋಪ ಮಾಡಿಕೊಂಡ್ರು ಹೋಗಿ ಸರ್ ನಾ ಒಂದಿನ ಇರಲಿಕ್ಕಾಗಲ್ಲ ಹೇಳಿ ನಿಮ್ಮ ಪ್ರೊಡ್ಯೂಸರಿಗೆ ಟಿಕೆಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾಳೆಗೆ ಅಂತ ಇದು ಮಾಡಿಸಿ ಅಂತ ಇವ್ರು ಇಲ್ಲ ಇಲ್ಲ ನೀವು ನಾಳೆ ಬರಲೇಬೇಕು ಬೆಂಗಳೂರಲ್ಲಿ ಇರಲೇಬೇಕು ಅಂತ ಅವರು ಹೀಗಾಗಿ ನಾನು ಅವ್ರನ್ನ ಭೇಟಿ ಅದೇ ನಾನು ಫೋಟೋ ಶೂಟ್ ಮಾಡಿಸಿದ್ದು ಬಿಟ್ಟರೆ ಆಮೇಲೆ ಅವ್ರನ್ನ ಕೊನೆಗೂ ನಾನು ಭೇಟಿ ನ್ಯೂಸ್ ಫಸ್ಟ್